ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಗುರುಪಾದಪ್ಪ ಗೌಡ ಗುರುಪಾದಪ್ಪ ಗೌಡ ಸರ್ ಯಾವ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ ಗೂಡಿ ಪಂಚಾಯತಿಯಿಂದ ಗೂಡಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ ಈ ಕಡೆ ನೋಡ್ಕೊಂಡು ಮಾತಾಡಿ ಕೂಡಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್ ಇದೇ ಫಸ್ಟ್ ಟೈಮ್ ಆಗ್ತಾ ಹೋಗ್ತೀನಿ ಎಲೆಕ್ಷನ್ ನಿಂತಿರೋದು ಇಲ್ಲ ಫಸ್ಟ್ ಟೈಮ್ ನಿಂತಿದ್ದವರು ಎಲ್ಲ ಬಿದ್ದೀವಿ ಸಾರಿ ಒಂದ್ಸರಿ ಸೋತು ಒಂದ್ಸಲ ಗೆದ್ದಿವಿ ಸೋಲೆ ಗೆಲುವಿನ ಮೆಟ್ಟಿಲ ತರ ಆಗಿದೆ ನಿಮ್ದು ವಿಚಾರದಲ್ಲಿ ಸರ್ ಮಾಡುವಂತ ಕೆಲಸ ಏನು ಸರ್ ಮಾಡುವಂತ ಕೆಲಸ ಅಂತ ಪಂಚಾಯತ್ ವರ್ಕ್ ಇಲ್ಲ ನೀವು ಬೇಸಿಕ್ ಆಗಿ ಒಕ್ಕಲ್ತನ ಒಕ್ಕಲ್ತನ ಕೂಲಿ ಸಾರಿ ಸರ್ ಸರ್ ನಿಮ್ಮೊಂದು ರೈತ ಆಗಿ ಕೂಡ ರಾಜಕೀಯಕ್ಕೆ ಬಂದು ಗೆದ್ದಿದ್ದೀರಾ ಹೆಂಗ ಅನಿಸ್ತಾ ಇದೆ ನಿಮ್ಗೆ ರಾಜಕೀಯ ಜೀವನ ಒಳ್ಳೇದನಿಸ್ತಾರೆ ಸರ್ ಚಲೋ ಅನಿಸ್ತಾ ಒಳ್ಳೇದನಿಸ್ತಾ ಇದೆಯಾ ಸರಿ ಸರ್ ಸರಿ ಬಾರಿ ನೀವು ಗೆದ್ದಾಗ ನಿಮ್ಗೆ ಮತಗಳಂತ ಎಷ್ಟು ಬಂದಿತ್ತು ಸರ್ ಟೋಟಲ್ ಮುನ್ನೂರ ನಲವತ್ತು ರೀ ಮುನ್ನೂರ ನಲವತ್ತು ಮತಗಳು ಬಂದಿತ್ತು ಸರ್ ಅದರಲ್ಲಿ ಲೀಡ್ ಅಂತ ಎಷ್ಟಿತ್ತು ಸರ್ ನಿಮ್ಗೆ ಐವತ್ತು ಲೀಡ್ ಇತ್ತು ರೀ ಐವತ್ತು ಲೀಡಿಂದ ವಿನ್ ಆಗಿದ್ದೀರಾ ಸರಿ ಸರ್ ಸರ್ ನೀವು ಗೆದ್ದಂತ ಸಂದರ್ಭದಲ್ಲಿ ಫಸ್ಟ್ ನಿಮ್ಗೆ ನಿಮ್ಮ ಊರಲ್ಲಿ ಏನೇನು ಸಮಸ್ಯೆ ಇತ್ತು ನಮ್ಮ ಸಮಸ್ಯೆನೂ ನೀರು ಶಿಶಿ ರೋಡ್ ಇದ್ದಿಲ್ರಿ ನೀರಿನ ಪ್ರಾಬ್ಲಮ್ ಇತ್ತು ವಾಟರ್ ಸಪ್ಲೈ 40% ಹಿಡಿದು ಪೈಪ್ ಲೈನ್ ಇದ್ದಿಲ್ರಿ ಕ್ರಾಶ್ನಿಂದ ಅದು ಒಂದು ರಿಪೇರಿ ಮಾಡಿಸಿವ್ ರೀ ರಸ್ತೆಗಳು ರಿಪೇರಿ ಆಗ್ಯಾವ ಸಾಲಿ ಕಂಪೌಂಡ್ ಎಲ್ಲ ಜೋಕಾತ್ರೆಗೆಲ್ಲ ಕೆಲಸಗಳು ಮಾಡಿಸ್ಯಾರ ನೀವು ಇಷ್ಟೆಲ್ಲ ನೀರಿನ ಸಮಸ್ಯೆ ರೋಡಿನ ಸಮಸ್ಯೆ ಉದ್ಯೋಗದಲ್ಲಿರೋ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ದೀರ ಅಂತ ಇವಾಗ ಅರ್ಥ ಹೌದು ಸರ್ ಸರಿ ಸರ್ ಸರ್ ನೀವು ರಾಜಕೀಯಕ್ಕೆ ಬರೋಕೆ ನಿಮ್ಗೆ ಯಾರಾದರೂ ಗುರುಗಳ ಸಪೋರ್ಟ್ ಅಂತಾಗಲಿ ಯಾರಾದ್ರೂ ಲೀಡರ್ಸ್ಗಳಾಗಲಿ ಯಾರ್ದು ಸಪೋರ್ಟ್ ಸರ್ ನಿಮ್ಗೆ ಇದ್ದೀವಿ ನಮ್ಗೆ ಹೃದಯಗೌಡರು ಸಪೋರ್ಟ್ ಇದ್ರು ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಗೌಡ್ರು ಸಪೋರ್ಟ್ ಯಾರ್ದು ಸರ್ ಹೆಸರು ಹೇಳ್ತೀರಾ ಅಪ್ಪ ಸಾಬ್ ಗೌಡ್ರು ಅಪ್ಪ ಸಾಬ್ ಗೌಡ್ರು ದೇವಡಿಗೆ ಅವರು ಮತ್ತು ಶಿವಣ್ಣಗೌಡ ಮತ್ತು ಬಂದ್ರುವಾಡ ಸಪೋರ್ಟಿಂದ ನಾವು ಕಾಂಗ್ರೆಸ್ ಇದ್ದೇವೆ ಕಾಂಗ್ರೆಸ್ 20-30 ವರ್ಷ ಕಾಂಗ್ರೆಸ್ ಮಾಡಿದ್ದೇವೆ ನಾವು ಕಾಂಗ್ರೆಸ್ ಅವರೇ ನಿಮಗೆ ಒಂಥರ ರಾಜಕೀಯಕ್ಕೆ ಗೌಡ್ರು ಸರಿ ಸರ್ ಸರಿ ಇವಾಗ ನಿಮ್ಮ ಪಂಚಾಯತಿಯಲ್ಲಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದ್ದಾರೆ ಹೌದು ಸರ್ ಅಲ್ವಾ ಅವ್ರ ಜೊತೆ ನಿಮ್ಮ ಸಂಪರ್ಕ ಹೇಗಿದೆ ಸರ್ ಸರಿಯಾಗಿದೆ ಒಳ್ಳೆ ಸಂಪರ್ಕ ಯಾರ ಜೊತೆನೂ ವೈಮನಸ್ಸಾಗಲಿ ನಿಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡಿದ್ರೆ ಉಂಟಾಗೋದಾಗಲಿ ಆ ಥರ ಯಾರಾದರೂ ಇದ್ದಾರೆ ಅವು ಒಂದು ವರ್ಷ ನಾನು ಅಧ್ಯಕ್ಷ ಆದ್ರೂ ಬಿ ಜೆ ಪಿ ಅವರಿದ್ರು ಕಾಂಗ್ರೆಸ್ ಅವರಿದ್ರು ಹೊಂದಾಣಿಕೆಯಾಗಿ ನಮ್ಗೆ ಯಾರು ಏನೋ ಬೆಂತ ಮಾಡಿಲ್ಲ ಅಧ್ಯಕ್ಷ ಒಂದು ವರ್ಷ ಯಾರು ನಿಮಗೆ ಅಡೆತಡೆಗಳು ಉಂಟಾಗಿಲ್ಲ ಸರಿ ಸರ್ ಸರ್ ನಿಮ್ಗೆ ಗೆಲ್ಲೋಕೆ ಕಾರಣ ಅಂತಂದ್ರೆ ನಿಮ್ಮ ಗ್ರಾಮದ ಜನತೆನೇ ಸರ್ ಜನತೆ ಅಲ್ವಾ ಆ ಜನತೆ ನಿಮ್ಮ ಹತ್ರ ಕಷ್ಟ ಅಂತ ಬಂದ್ರೆ ಯಾವಾಗ್ಲೂ ಅವ್ರ ಕಷ್ಟನ ಬಗೆಹರಿಸಕ್ಕೆ ರೆಡಿ ಇದ್ದೀರಾ 24 ಗಂಟೆ ರೆಡಿ ಅನ್ನಿ ಸರ್ ಹಗಲು ರಾತ್ರಿ ಯಾವಾಗ್ಲೂ ಯಾವಾಗ ಕರೀತಾರೆ ಸರ್ ಯಾರೇ ಜಾತಿಯವ್ರು ಕರೆದ್ರು ನಮ್ಮ ಕೆಲಸಗಳಿಲ್ಲ ನೀವು ಊರಾಗೂ ಕೇಳ್ಕೊಬೋದು ಸರಿ ಸರ್ ಸರಿ ಇವಾಗ ನಿಮ್ಮ ಪಂಚಾಯತಿಯಲ್ಲಿರೋ ನೀವು ಒಬ್ಬ ಹಿರಿಯರಾಗಿ ಇವಾಗ ನಿಮ್ಮ ಪಂಚಾಯತಿಯಲ್ಲಿ ನೀವೇ ಹಿರಿಯರು ಇವಾಗ ಹೌದು ಸರ್ ಎಲ್ರಿಗೂ ನೀವೊಂದು ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಪಂಚಾಯತಿಯವ್ರಿಗೆ ಮೆಂಬರ್ ಒಳಗ್ರಿ ನಿಮ್ಮ ಮೂರು ಕೆಲಸಗಳು ನೀವು ಮಾಡ್ಕೊಳ್ಳಿ ಅಷ್ಟೇ ಆದರೆ ಕೆಲಸಗಳು ಅಂತೇಳಿ ಯಾವ ಕೆಲಸಗಳು ನಿಂದಿಸ್ಬೇಡ್ರಿ ಒಂದು ನೀರಿಂದ ಆಗಲಿ ಒಂದು ಇದೇ ಆಗಲಿ ನಮ್ಮ ಪಂಚಾಯತ್ ಮೆಂಬರ್ದಾಗ ಅನುದಾನ ಬಂದಿರ್ತಾರೆ ಅಲ್ಲಿ ಮೂರು ಹಣಕಾಸು ಬಂದರೆ ಎಲ್ಲ ಊರುಗಳು ಒಳಗಾಗಿ ಸರಿಯಾಗಿ ಮಾಡ್ಕೊಳ್ತಾ ಹೇಳ್ತೀವಿ ನಾವು ಒಳ್ಳೆ ಕೆಲಸನ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಜನರ ಜೊತೆ ಇರು ಅಂತ ಹೇಳ್ತಾ ಸರಿ ಸರ್ ಸರಿ ಇವಾಗ ನಿಮಗೆ ಜನತೆ ಎಲ್ಲ ನಿಮ್ಗೆ ವೋಟ್ ಹಾಕಿ ಒಂದು ಕೃತಜ್ಞತೆ ತೋರಿಸಿದ್ದಾರೆ ಹೌದು ಸರ್ ಅಲ್ವಾ ನೀವು ಅವ್ರಿಗೆ ಯಾವ ತರ ಕೃತಜ್ಞತೆ ಹೇಳ್ತೀರಿ ಹೇಳ್ತೇನೆ ಸರ್ 24 ಗಂಟೆ ಯಾವಾಗ ಕರೆದ್ರೆ ಯಾರ ಕೆಲಸ ಯಾವುದಕ್ಕೆ ಚಲೋ ಇರಲಿ ಕೆಲಸ ಏನೇ ಇದ್ದರೂ ಯಾವುದೇ ಪ್ರೋಗ್ರಾಮ್ ಇದ್ದವ್ರ ಮನೆತನದಾಗಿದ್ದರು ಯಾವರೇ ಎಸ್ ಸಿ ಕ್ಯಾಂಟ್ ಮನೆಗಳಕ್ಕೆ ಬೇಕಾದಿಲ್ಲ ನಾವೆಲ್ಲರೂ ಸಂಪರ್ಕ ಮಾಡ್ತೀವಿ ಅಂದ್ರೆ ಕೃತಜ್ಞತೆಗಳ ಬಾಯಲ್ಲಿ ಹೇಳೋಕಿನ ಮುಂಚೆ ಕೆಲಸ ಮಾಡಿಸಿ ತೋರಿಸ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ ಸರಿ ಸರ್ ಸರ್ ಇವಾಗ ನಿಮ್ಗೆ ಕೊನೆ ಕಡೆಯದಾಗಿ ಅಂತಂದ್ರೆ ವೈಯಕ್ತಿಕವಾಗಿ ನಿಮ್ ಮನಸ್ಸಿಗೆ ರಾಜಕೀಯ ಜೀವನ ಏನ್ ಅನಿಸ್ತದೆ ಸರ್ ಒಳ್ಳೇದ ಅನಿಸ್ತದೆ ಸರ್ ಮಾಡ್ಕೊಂಡವ್ರು ಒಳ್ಳೇದ್ರಿ ಸರ್ ನಾಲ್ಕು ಮಂದಿ ಹಚ್ಕೊಂಡು ಹೊಂದ್ಕೊಂಡು ಹೇಳಿದ್ರು ನಮ್ಗೆ ಒಳ್ಳೇದು ಸರ್ ಅಂದ್ರೆ ಜನಗಳ ಕಷ್ಟ ತಿಳ್ಕೊಂಡು ಸ್ವಲ್ಪ ಸಮಾಜ ಸೇವನು ಮಾಡ್ಬೋದು ಅನ್ನೋ ಮಾತನ್ನ ಹೇಳ್ತಾರೆ ಅದಕ್ಕೋಸ್ಕರ ರಾಜಕೀಯ ಬೇಕೇ ಬೇಕು ಸರಿ ಸರ್ ಸರ್ ನಮ್ ಜೊತೆ ನಮ್ 24x7 ಕರ್ನಾಟಕ .com ಜೊತೆ ಮಾತಾಡಿದ್ದಕ್ಕೆ ನಿಮ್ಗೆ ಖುಷಿ ಆಗಿದೆಯಾ ಒಳ್ಳೇದಾಗಿದೆ ಸರ್ ಏನ್ ಅನಿಸ್ತಾ ಇದೆ ಸರ್ ನಮ್ ಏನಾಗಿದೆ ಅಂದ್ರೆ ಸರ್ ನಮ್ಗೆ ಈ ಮಟ್ಟಕ್ಕೆ ನೀವು ಬಂದು ನಿಮ್ಗೆ ಕೇಳಿ ಅತಿವಿಲೋ ಅನ್ನಂಗೈತ್ರಿ ಏನ್ ನಿಮ್ದು ಇದು ಪ್ರೋಗ್ರಾಮ್ ಅದ್ರಿ ಸರ್ ಎಲ್ಲ ಸರಿ ಐತೆ ನಾವು ಮಾತಾಡ್ತಿವಿಲ್ಲೋ ಅನ್ನಂಗೈತ್ರಿ ಒಳ್ಳೇದಾಯ್ತು ನಮ್ಗೆ ಅಂದ್ರೆ ನಮ್ಮ ಪ್ರೋಗ್ರಾಮ್ ಒಳ್ಳೇದನ್ನ ಸರಿ ಸರ್ ನಿಮ್ ರಾಜಕೀಯ ಜೀವನ ಇದೆ ತರ ಚೆನ್ನಾಗಿ ಮುಂದುವರಿ ಅಂತ ಹೇಳ್ತಾ ನಿಮ್ ಜೊತೆ ಮಾತು ಮುಗಿಸ್ತೀನಿ ಸರ್ ಧನ್ಯವಾದಗಳು ಸರ್ ಧನ್ಯವಾದ